ಎಲ್ಲರಿಗೂ ನಮಸ್ಕಾರ. ಇಂದಿನ ಸುದ್ದಿ ಸಮಾಚಾರಗಳಿಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಂ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪತ್ನಾಳದಲ್ಲಿ ನಿಸರ್ಗ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪತ್ನಾಳ್ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ರಕ್ತದಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರಯ್ಯ ರಕ್ತದಾನ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀ ಬಾಲಪ್ಪ ನಾಯಕ, ರಕ್ತದಾನ ಶ್ರೇಷ್ಠವಾದ ರಕ್ತದಾನ ಮಾಡುವುದರ ಮೂಲಕ ಸಂಕಷ್ಟದಲ್ಲಿರುವವರ ಪ್ರಾಣ ಉಳಿಸಬಹುದು. ರಕ್ತವನ್ನು ಕೃತಕವಾಗಿ ತಯಾರಿಸಲು ಸಾಧ್ಯವಿಲ್ಲ, ಆದುದರಿಂದ ಪ್ರತಿಯೊಬ್ಬರು ರಕ್ತದಾನ ಪ್ರತಿಯೊಬ್ಬರು ಮಾಡಬೇಕೆಂದರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಶೇಖರಯ್ಯ, ಡಾಕ್ಟರ್ ರಶ್ಮಿ ಪಾಟೀಲ್ ಹಾಗೂ ಡಾಕ್ಟರ್ ಮಹಾಲಕ್ಷ್ಮಿ ರಿಮ್ಸ್ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜೇಂದ್ರ ವೈದ್ಯಾಧಿಕಾರಿಗಳು ಕಾರ್ಯಕ್ರಮ ನೇತೃತ್ವ ವಹಿಸಿದರು. ಕಾರ್ಯಕ್ರಮದ ಲಾಲಾ ಅಹಮದ್ ನಿಸರ್ಗ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಇವರ ಪ್ರಾಯೋಜಕತ್ವದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಜಯಪ್ರಕಾಶ್ ದೇವೇಂದ್ರಪ್ಪ, ಚೈತ್ರ ಆರೋಗ್ಯ ಸಹಾಯಕಿಯರು, ರಿಮ್ಸ್ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ರಕ್ತದಾನ ಶಿಬಿರ ಇತ್ತು, ನಿನ್ನೆ ಮಾಡ್ಕೊಂಡು ಮಾಡ್ತೀವಿ. ನಿನ್ನೆ ಇಟ್ಕೊಂಡು ಬಂದರೆ ಬೇರೆ ಬೇರೆ ಕಡೆ ರಕ್ತದಾನಿಗಳು ಒಂದು ಕ್ಯಾಂಪ್ಗಳು ಇರ್ತಾವೆ, ಹಾಗಾಗಿ ನಿಮ್ಸ್ ವೈದ್ಯರು ನಮ್ಮ ಹತ್ರ ಬರಕ್ಕೆ ಅದಕ್ಕಿಲ್ಲ. ನಮ್ಮ ಉದ್ದೇಶದಿಂದ ನಾವು ಇಟ್ಕೊಂಡಿರ್ತೀವಿ. ಹಾಗಾಗಿ ಅವರು ಕೂಡ ನಮ್ಮ ಒಂದು ಸ್ಪಂದನೆಗೆ ಬಂದು ಇವತ್ತು ರಕ್ತದಾನವನ್ನು ತೆಗೆದುಕೊಳ್ತಾರೆ. ಅವರು ಕೂಡ ಒಂದು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮುಂದಿನದಾಗಿ ನಮ್ಮ ತಾಲೂಕಾ ಆರೋಗ್ಯಾಧಿಕಾರಿಗಳು ರಕ್ತದಾನದ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಈ ರಕ್ತದಾನ ಎಲ್ಲ ಪ್ರಾಥಮಿಕ ಕೇಂದ್ರಕ್ಕೂ ಈ ಕಾರ್ಯಕ್ರಮಗಳನ್ನು ಮಾಡ್ರಿ ಅಂತ ಹೇಳ್ತಾ ಇದ್ವಿ. ಇಲ್ಲಿ ಇದ್ದವರು ಎರಡನೇದ್ ಮಾಡಕತ್ತಾರ. ಇದಕ್ಕೆ ಹಿಂಗೆ ಇನ್ನೂ ಈಗ ಇಲ್ಲಿ ಭಾಳ ಸಂಘ ಸಂಸ್ಥೆಗಳು ಗೊತ್ತಾಳ್ದಾಗ ಈಗ ರಾಣಿಪುರವ್ರು ಬಂದು ಇಲ್ಲಿ ಮಾಡ್ಯಾರ. ಇಲ್ಲಿವರೆಗೂ ಇಲ್ಲ ಇದು ಬಂದು ಇಲ್ಲಿ ಮತ್ತೆ ಇನ್ನೊಂದು ತಿಂಗಳದಾಗ ನೀವು ಎಲ್ಲರೂ ನಡೆಯಾದ್ರೆ ಮತ್ತೆ ಮುಂದಿನ ತಿಂಗಳೂ ಮತ್ತೊಂದು ಕ್ಯಾಂಪ್ ಮಾಡೋಣ. ಅದಕ್ಕೆಲ್ಲ ಸಹಕಾರ ಇಲ್ಲಿ ಆರೋಗ್ಯ ಕೇಂದ್ರ ಇರ್ಬೋದು, ತಾಲೂಕದಿಂದ ಇರ್ಬೋದು, ಯಾವತ್ತೂ ನಾವು ಕೊಡ್ತೀವಿ ಅಂತ ಹೇಳ್ತಾ ಇವತ್ತೇನು ಎಷ್ಟು ಮಂದಿ ಆ ಥರ ಅಷ್ಟು ಕೊಡ್ರಿ. ಫಸ್ಟ್ ನನ್ನಿಂದ ಸ್ಟಾರ್ಟ್ ಮಾಡ್ತೀನಿ ಒಂದು ಬ್ಲಡ್ ಕೊಡೋಕೆ. ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಈ ಕಾರ್ಯಕ್ರಮದಾಗ ಯಾರು ಪರೋಕ್ಷವಾಗಿ ಮತ್ತೆ ಇದರಿಂದ ಭಾಗವಹಿಸ್ರಿ ಎಲ್ಲರಿಗೂ ಒಂದು ಸ್ವಲ್ಪ ನನ್ನ ಮಾತು. ಮಂಡ್ಯದಲ್ಲಿ ನನಗೆ ಹೆಚ್ಚಾಗಿ ಮಹಿಳೆಯರು ಮತ ನೀಡಿ ತಮ್ಮ ಸ್ವಾಭಿಮಾನ ಮೆರೆದಿದ್ದಾರೆ, ಅಲ್ಲದೆ ರಾಜ್ಯದ ಎಲ್ಲಾ ಜನತೆ ತಮ್ಮ ಮನದಲ್ಲೇ ನನಗೆ ಮತ ನೀಡಿದ್ದಾರೆ ಎಂದು ಮಂಡ್ಯದ ಸಂಸದೆ ಸುಮಲತಾ ಅಂಬರೀಶ್ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಅಮರ ಚಿತ್ರದ ಪ್ರಮೋಷನ್ಗೆ ಬಂದಿದ್ದ ಅವರು ಬಿವಿಬಿ ಇಂಜಿನಿಯರಿಂಗ್ ಕಾಲೇಜಿನ ಆಡಿಟೋರಿಯಂ ಸಭಾಭವನದಲ್ಲಿ ಚಿತ್ರತಂಡದ ಜೊತೆಗೆ ಟ್ರೈಲರ್ ವೀಕ್ಷಣೆ ಮಾಡಿದ ನಂತರ ಮಾತನಾಡಿದ ಅವರು, ನನ್ನ ಪುತ್ರ ಅಭಿಷೇಕ್ ನಟಿಸಿದ ಚೊಚ್ಚಿಲ ಚಿತ್ರ ಅಮರ ಚಿತ್ರವಾಗಿದ್ದು ಇದು ಅಂಬರೀಷ್ ಅವರ ಕನಸಾಗಿತ್ತು. ಅಂಬರೀಷ್ ಅವರನ್ನು ಯಾವ ರೀತಿ ಬೆಂಬಲ ಸೂಚಿಸಿದ್ದೀರೋ ಅದೇ ರೀತಿ ಅಭಿಷೇಕನಿಗೆ ನೀಡಬೇಕು. ಪ್ರತಿಯೊಬ್ಬರು ಚಿತ್ರಮಂದಿರದಲ್ಲೇ ಅಮರ ಚಿತ್ರವನ್ನು ನೋಡಿ ಹರಿಸಬೇಕೆಂದು ಮನವಿ ಮಾಡಿದರು. ನಂತರ ಬಿವಿಬಿ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮಾಡಿದ ಅಮರ ರಾಷ್ಟ್ರದ ರಾಷ್ಟ್ರದ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಕುರಿತು ಸಂವಾದ ನಡೆಸಿದರು. ಇದಕ್ಕೂ ಮುನ್ನ ನಗರದ ವಸುಂಧರಾ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸುಮಲತಾ ಪವಾಡ, ಪ್ರಸಿದ್ಧ ಐತಿಹಾಸಿಕ ದೇವಸ್ಥಾನಕ್ಕೆ ಭೇಟಿ ನೀಡಲಿರುವ ಸುಮಲತಾ ಮಂಡ್ಯ ಗೆಲುವು ಹಾಗೂ ಅಮರ ಚಿತ್ರದ ಯಶಸ್ಸಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಅಮರ ಚಿತ್ರ ಪ್ರದರ್ಶನಗೊಳ್ಳುತ್ತಿರುವ ಮಂದಿರಕ್ಕೆ ಭೇಟಿ ನೀಡಿ ಅಮರ ಚಿತ್ರ ವೀಕ್ಷಣೆ ಮಾಡಿ ರ್ಯಾಲಿ ಮುಖಾಂತರ ಅಭಿಮಾನಿಗಳಿಗೆ ಚಿತ್ರ ನೋಡುವಂತೆ ಮನವಿ ಮಾಡಿದರು. ಈ ವೇಳೆ ಸಂಸದೆ ಸುಮಲತಾ ಅಂಬರೀಶ್ಗೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ದೊಡ್ಡಣ್ಣ ಯೋಗರಾಜ್ ಭಟ್ ಸೇರಿದಂತೆ ಅಮರ ಚಿತ್ರ ತಂಡದ ನಟರು ಸಾಥ್ ನೀಡಿದರು. ನನ್ನ ಪ್ರೀತಿಯ ನಮಸ್ಕಾರಗಳು. ತುಂಬ ಆತ್ಮೀಯತೆಯಿಂದ ನನ್ನ ಸ್ವಾಗತ ಮಾಡಿದ್ದಕ್ಕೆ, ನನ್ನ ಕಡೆಯಿಂದ ಅಮರ್ ಚಿತ್ರದ ತಂಡದ ಎಲ್ಲರ ಕಡೆಯಿಂದ ನಿಜಕ್ಕೂ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಹೇಳಬೇಕು. ಇಲ್ಲಿಗೆ ನಾವು ಮುಖ್ಯವಾಗಿ ಬಂದಿರೋದು ಹೇಳಬೇಕು ಅಂದರೆ ಅಭಿಷೇಕ್ ಅವರ ಮೊದಲನೇ ಚಿತ್ರ, ಅಂಬರೀಷ್ ಅವರ ಕೊನೆಯ ಕನಸಾಗಿತ್ತು. ಈ ಚಿತ್ರವನ್ನು
ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಭಾರತ ಗೆಲ್ಲಲಿ ಎಂದು ಹುಬ್ಬಳ್ಳಿಯಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಇಂಗ್ಲೆಂಡ್ನಲ್ಲಿ ನಡೆಯುತ್ತಿರುವ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಮೊದಲ ಬಾರಿಗೆ ಇಂಡಿಯಾ ಪಾಕಿಸ್ತಾನ ತಂಡಗಳು ಎದುರಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಭಾರತ ಪಾಕಿಸ್ತಾನದ ವಿರುದ್ಧ ಭರ್ಜರಿ ಜಯಗಳಿಸಲೆಂದು ಹುಬ್ಬಳ್ಳಿಯ ಹನುಮಂತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ನಗರದ ಜನತಾ ಬಜಾರ್ನಲ್ಲಿರುವ ಹನುಮಂತ ದೇವಸ್ಥಾನದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿ ಭಾರತದ ಶತ್ರು ರಾಷ್ಟ್ರ ಪಾಕಿಸ್ತಾನ ವಿರುದ್ಧ ಗೆಲ್ಲಲಿ ಎಂದು ಶುಭಾಶಯ ಕೋರಿದರು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನಲ್ಲಿ ಸ್ವಚ್ಛ ಮೇವ ಜಯತೆ ರಥಯಾತ್ರೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಹೌದು ವೀಕ್ಷಕರೇ, ಗ್ರಾಮೀಣ ಭಾರತದಲ್ಲಿ ಸಾರ್ವತ್ರಿಕ ನೈರ್ಮಲ್ಯ ಮತ್ತು ಸಮಗ್ರ ಶುಚಿತ್ವವನ್ನು ಸಾಧಿಸುವ ದೃಷ್ಟಿಯಿಂದ 2 ಅಕ್ಟೋಬರ್ 2014 ಕೇಂದ್ರ ಸರ್ಕಾರವು ಸ್ವಚ್ಛ ಭಾರತ ಮಿಷನ್ ಎಂಬ ಮಹತ್ವಾಕಾಂಕ್ಷಿ ಜನಾಂದೋಲನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ 2 ಅಕ್ಟೋಬರ್ 2019 ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮ ವಾರ್ಷಿಕೋತ್ಸವದ ಗೌರವ ಪೂರ್ವಕವಾಗಿ ದೇಶವನ್ನು ಬಯಲು ಬಹಿರ್ದೇಶ ಮುಕ್ತವನ್ನಾಗಿ ಘೋಷಿಸಲು ಉದ್ದೇಶಿಸಿದೆ. ಈ ಕಾರ್ಯಕ್ರಮದ ಉದ್ದೇಶವನ್ನ ರಾಯಭಾಗ ತಾಲೂಕಿನ ಎಲ್ಲ ಗ್ರಾಮ ಜನರಿಗೆ ತಲುಪುವಗೋಸ್ಕರ ರಾಯಭಾಗ ತಾಲೂಕಿನ ರಾಯಭಾಗದ ತಾಲೂಕು ಪಂಚಾಯತ್ ಕಚೇರಿ ಆವರಣದಲ್ಲಿ ಸ್ವಚ್ಛ ಮೇವ ಜಯತೆ ರಥಯಾತ್ರೆ ಕಾರ್ಯಕ್ರಮಕ್ಕೆ ಶ್ರೀ ಡಿಎಂ ಚಕ್ಕಪ್ಪಗೌಳ ಇವರು ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಮತ್ತು ತಾಲೂಕು ಪಂಚಾಯತ್ ಸದಸ್ಯರು ಶ್ರೀ ನಾಮದೇವ ಕಾಂಬಳೆರವರು ಸಸಿ ನೆಟ್ಟು ಸಸಿಗೆ ನೀರು ಹಾಕುವ ಮುಖಾಂತರ ಸ್ವಚ್ಛ ಮೇವ ಜಯತೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರು, ಎಂಆರ್ ಕಳ್ಳಿಮನಿ, ಉಪಖಜಾನೆ ಅಧಿಕಾರಿಗಳು, ಕುಟುಂಬ ಕಲ್ಯಾಣ ಅಧಿಕಾರಿಗಳು, ರಾಯಭಾಗ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು, ಜೆಎಲ್ಬಿಸಿ ಉಪವಿಭಾಗ ರಾಯಭಾಗ ಹಾಲಪ್ಪ ಪೂಜಾರಿ, ಐಆರ್ ನದಪ್ಪ ಉಪಸ್ಥಿತರಿದ್ದರು. ರಾಯಭಾಗ ತಾಲೂಕಿನಿಂದ ರಥವನ್ನು ಸಿದ್ಧಪಡಿಸಿ ತಾಲೂಕಿನ 38 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಿಗೆ ಸ್ವಚ್ಛ ಮೇವ ಜಯತೆ ರಥವು ಸಂಚರಿಸಿ ಸ್ವಚ್ಛತೆ ಕಾಪಾಡುವ ಕುರಿತು ಚರಂಡಿ ಪ್ಲಾಸ್ಟಿಕ್ ನಿಷೇಧ ಜನರಿಗೆ ಜಾಗೃತಿ ಮೂಡಿಸಲು ಹಳ್ಳಿ ಹಳ್ಳಿಗಳಲ್ಲಿ ಸ್ವಚ್ಛ ಮೇವ ಜಯತೆ ರಥವು ಸಂಚರಿಸುತ್ತದೆ. ಸ್ವಚ್ಛ ಮೇವ ಜಯತೆ ಕಾರ್ಯಕ್ರಮದ ಕುರಿತು ತಾಲೂಕಿನಿಂದ ರಥವನ್ನು ಸಿದ್ಧಪಡಿಸಿ ನಮ್ಮ ರಾಯಬಾಗ ತಾಲೂಕಿನ 38 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಂಚರಿಸಿ ಸ್ವಚ್ಛ ಮೇವ ಜಯತೆ ಸ್ವಚ್ಛತೆ ಕಾಪಾಡುವ ಸಲುವಾಗಿ ಪ್ರತಿ ಗ್ರಾಮಗಳಲ್ಲಿನ ಚರಂಡಿ ಇರ್ಬೋದು, ರಸ್ತೆ ಪಕ್ಕದಲ್ಲಿರ್ಬೋದು, ಪ್ಲಾಸ್ಟಿಕ್ ನಿಷೇಧ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮದ ಕುರಿತು ರಥಗಳ ಮೂಲಕ ಎಲ್ಲ ಹಳ್ಳಿಗಳಲ್ಲಿ ಸಂಚರಿಸಿ ಸ್ವಚ್ಛತೆ ಕುರಿತು ಜಾಗೃತವನ್ನು ಉಂಟು ಮಾಡಲು ಇಂದು ನಮ್ಮ ರಾಯಬಾಗ ತಾಲೂಕಿನಿಂದ ಉದ್ಘಾಟನೆ ಮಾಡಲಾಯಿತು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಚಂಚಲಿ ಪಟ್ಟಣದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ಹೋಳಿಗೆ ಜಾತ್ರೆ ನಡೆಯಿತು. ಈ ಜಾತ್ರೆ ಹಿಂದೆ ಒಂದು ಪೌರಾಣಿಕ ಇತಿಹಾಸವೇ ಇದೆ. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿರುವ ಶಕ್ತಿ ದೇವತೆ ಮಾಯಕ್ಕ ದೇವಿಯ ಸಂಹಾರ ಮಾಡಿದ ಕೀಲ ಮತ್ತು ಕಟ್ಟರೆಂಬ ರಾಕ್ಷಸರಿಗಾಗಿ ಮಾಡುವ ಜಾತ್ರೆ ಇದು. ಚಿಂಚಲಿ ಗ್ರಾಮದ ಜಾತ್ರೆ ವೇಳೆ ಭಕ್ತಾದಿಗಳು ಒಟ್ಟಿಗೆ ದೇವಸ್ಥಾನದ ಬಳಿ ಸೇರಿ ನಂತರ ದೇವಸ್ಥಾನದ ಮುಂದೆ ಒಲೆ ಹೂಡಿ ಮಹಿಳೆಯರೆಲ್ಲರೂ ಹೋಳಿಗೆ ಮಾಡುವುದರ ಮೂಲಕ ರಾಕ್ಷಸರ ಜಾತ್ರೆ ಮಾಡುತ್ತಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಜೊತೆ ಎಚ್ಡಿಕೆ ಸೇರಿ 5 ಸಿಎಂಗಳು ಭೇಟಿ ಮಾಡಿದ್ರು. ಪ್ರಮುಖ ವಿಷಯಗಳ ಬಗ್ಗೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಆಡಳಿತವಿರುವ 4 ರಾಜ್ಯಗಳ ಸಿಎಂಗಳು ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು.
ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಮಧ್ಯಪ್ರದೇಶದ ಮುಖ್ಯಮಂತ್ರಿ ಕಮಲ್ನಾಥ್, ರಾಜಸ್ಥಾನದ ಸಿಎಂ ಅಶೋಕ್ ಗೆಹ್ಲೋಟ್, ಪುದುಚೇರಿ ಮುಖ್ಯಮಂತ್ರಿ ವಿ ನಾರಾಯಣ ಸ್ವಾಮಿ ಹಾಗೂ ಛತ್ತೀಸ್ಗಢ ಸಿಎಂ ಭೂಪೇಶ್ ಬಘೇಲ್ ಅವರು ಡಾಕ್ಟರ್ ಸಿಂಗ್ ಅವರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿ ನೀತಿ ಆಯೋಗದ ಸಭೆಯನ್ನು ಪ್ರಸ್ತಾಪಿಸಬೇಕಾದ ರಾಜ್ಯಗಳಿಗೆ ಸಂಬಂಧಪಟ್ಟ ಮಹತ್ವ ವಿಷಯಗಳ ಕುರಿತು ಚರ್ಚಿಸಿದರು. ರೈತರ ಜೀವನ ಮಟ್ಟ ಸುಧಾರಣೆ, ಕೃಷಿ ಕ್ಷೇತ್ರ ಅಭಿವೃದ್ಧಿಗೆ ಕೇಂದ್ರ ಲಭಿಸಬೇಕಾದ ಪ್ರಮುಖ ಯೋಜನೆಗಳು, ಅರಣ್ಯ ಅಭಿವೃದ್ಧಿ ಸೇರಿದಂತೆ ಕೆಲ ಮಹತ್ವದ ವಿಷಯಗಳ ಬಗ್ಗೆ ಮುಖ್ಯಮಂತ್ರಿಗಳು ಮಾಜಿ ಪ್ರಧಾನಿಯವರಿಂದ ಸಲಹೆ ಪಡೆದರು. ಬಿಜೆಪಿ ನಾಯಕರ ಅಹೋರಾತ್ರಿ ಪ್ರತಿಭಟನೆ ಹಿನ್ನೆಲೆ ಕರ್ನಾಟಕ ಸರ್ಕಾರದ ಸಿಎಂ ಇದೀಗ ಸವಾಲ್ ಹಾಕಿ ಟ್ವೀಟ್ ಮಾಡಿದ್ದಾರೆ. ಬಿಜೆಪಿ ನಾಯಕರ ಅಹೋರಾತ್ರಿ ಪ್ರತಿಭಟನೆಯನ್ನ ಗಮನಿಸಿದ್ದೇನೆ. ಸಿಎಂ ಕಚೇರಿಗೆ ಮುತ್ತಿಗೆಯ ಅವಶ್ಯಕತೆ ಇಲ್ಲ. ಜಿಂದಾಲ್, ಬರ ರೈತರ ಸಾಲ ಮನ್ನಾ ಸೇರಿದಂತೆ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಗೆ ಸಿದ್ಧನಿದ್ದೇನೆ. ಪ್ರಧಾನಿ ಸೇರಿದಂತೆ ಕೇಂದ್ರದ ಸಚಿವರೊಂದಿಗೆ ಹಲವು ಸಮಸ್ಯೆ ಕುರಿತು ಚರ್ಚಿಸಿದ್ದೇನೆ. ನಿಮ್ಮ ಸಮಯ ತಿಳಿಸಿ ಚರ್ಚೆಗೆ ನಾನು ಸಿದ್ಧ ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಟ್ವೀಟ್ ಮಾಡಿ ಬಿಜೆಪಿ ನಾಯಕರಿಗೆ ಸವಾಲ್ ಹಾಕಿದ್ದಾರೆ. ಐಎಂಎ ಪ್ರಕರಣ ಸಂಬಂಧಿಸಿದಂತೆ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಟ್ವೀಟ್ ಮಾಡಿದ್ದಾರೆ. ಐಎಂಎ ಪ್ರಕರಣದಲ್ಲಿ ಭಾಗಿಯಾದವರಿಗೆ ಶಿಕ್ಷೆ ಆಗಬೇಕು, ಅದರ ಜೊತೆಗೆ ನೊಂದವರ ಬದುಕನ್ನು ಪುನಃ ಕಟ್ಟಿಕೊಡಲು ರೂತಿ ಸರ್ಕಾರ ಪ್ರಯತ್ನಿಸಬೇಕು. ಈಗಾಗಲೇ ಈ ಪ್ರಕರಣ ಎಸ್ಐಟಿಗೆ ವಹಿಸಿ, ಮೈತ್ರಿ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ. ಹಣ ಕಳೆದುಕೊಂಡು ಕಂಗಾಲಾಗಿರುವ ಬಡಜನರಿಗೆ 100 ದಿನಗಳಲ್ಲಿ ಅವರ ಹಣ ವಾಪಸ್ ಬರುವಂತೆ ಸರ್ಕಾರ ಕೆಲಸ ಮಾಡಬೇಕು ಎಂದು ಟ್ವೀಟ್ ಮಾಡಿದ್ದಾರೆ. ಕಾರು ಹಾಗೂ ಬೈಕ್ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವು. ಹೌದು, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಹೊರವಲಯದಲ್ಲಿ ಕಾರು ಹಾಗೂ ಬೈಕ್ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನೊಪ್ಪಿದ್ದು, ಹಿಂಬದಿ ಕುಳಿತಿದ್ದ ಪತ್ನಿಗೆ ಗಂಭೀರ ಗಾಯವಾಗಿರುವ ಘಟನೆ ನಡೆದಿದೆ. ಕಾರಿನಲ್ಲಿ ಖಾನಾಪುರ್ ಮಾಜಿ ಶಾಸಕ ಅರವಿಂದ್ ಚಂದ್ರಕಾಂತ್ ಪಾಟೀಲ್ ಅವರ ಫೋಟೋ ಐಡಿ ಕಾರ್ಡ್ ದೊರೆತಿದ್ದು, ಈ ಕಾರು ಅವರಿಗೆ ಸೇರಿದ್ದಾಗಿದೆ ಎನ್ನಲಾಗುತ್ತಿದೆ. ರಾಯಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ. ಪ್ರಬುದ್ಧ ಯೋಜನೆಯಡಿ 13 ಅಭ್ಯರ್ಥಿಗಳಿಗೆ 3.43 ಕೋಟಿ ರೂಪಾಯಿ ಧನ ಸಹಾಯ. ಸಮಾಜ ಕಲ್ಯಾಣ ಇಲಾಖೆ ಜಾರಿಗೆ ತಂದಿರುವ ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಉನ್ನತ ವ್ಯಾಸಂಗಕ್ಕೆ ಧನ ಸಹಾಯ ಮಾಡುವ ಪ್ರಬುದ್ಧ ಯೋಜನೆಯಡಿ 2ನೇ ಹಂತದಲ್ಲಿ 13 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ಸಮಾಜ ಕಲ್ಯಾಣ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ತಮ್ಮ ಕಚೇರಿಯಲ್ಲಿ ಆಯ್ಕೆ ಪ್ರಮಾಣ ಪತ್ರಗಳನ್ನು ವಿತರಿಸಿದರು. ಈ 13 ಅಭ್ಯರ್ಥಿಗಳ ಮೊದಲ 2 ಸೆಮಿಸ್ಟರ್ಗಳಿಗೆ ಸಂಬಂಧಿಸಿದಂತೆ ಸಮಾಜ ಕಲ್ಯಾಣ ಇಲಾಖೆ 9.53 ಕೋಟಿ ರೂಪಾಯಿ ವೆಚ್ಚವನ್ನು ಭರಿಸುತ್ತದೆ. 2 ತಿಂಗಳ ಹಿಂದೆಯಷ್ಟೇ ಡಿಸಿಎಂ ಅವರಿಂದ ಲೋಕಾರ್ಪಣೆಗೊಂಡಿದ್ದ ಈ ಯೋಜನೆಯಡಿ ಮೊದಲ ಹಂತದಲ್ಲಿ 7 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದು, ಈಗಾಗಲೇ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಗಳಿಗೆ ತೆರಳಿದ್ದಾರೆ. 2ನೇ ತಂಡದಲ್ಲಿ ಆಯ್ಕೆಗೊಂಡ ಅಭ್ಯರ್ಥಿಗಳು ಹಾಗೂ ಅವರ ಪೋಷಕರನ್ನು ಸಮಾಜ ಕಲ್ಯಾಣ ಸಚಿವರಾದ ಪ್ರಿಯಾಂಕ್ ಖರ್ಗೆ ಶುಭ ಹಾರೈಸಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ಶೈಕ್ಷಣಿಕ ಪ್ರಗತಿಯೊಂದಿಗೆ ಆರ್ಥಿಕ ಹಾಗೂ ಸಾಮಾಜಿಕ ಬೆಳವಣಿಗೆ ಹೊಂದಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಪ್ರಬುದ್ಧ ಯೋಜನೆಯಡಿ ಇದುವರೆಗೂ 30 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಗಳಿಗೆ ಕಳುಹಿಸಲಾಗಿದೆ. ಮೊದಲ ಹಂತದಲ್ಲಿ 13.11 ಕೋಟಿ ರೂಪಾಯಿಗಳನ್ನು ವೆಚ್ಚವಾಗಿ ಭರಿಸಲಾಗಿದೆ. CWC-19 ಪಾಕಿಸ್ತಾನವು ಇತರರಿಗಿಂತ ವಿಶೇಷವಲ್ಲ ಎಂದು ಕೊಹ್ಲಿ ಹೇಳಿದ್ದಾರೆ. ಇಂಗ್ಲೆಂಡ್ನ ಓಲ್ಡ್ ಟ್ರಾಫರ್ಡ್ ಕ್ರಿಕೆಟ್ ಮೈದಾನದಲ್ಲಿ ಭಾನುವಾರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯಲಿರುವ ವಿಶ್ವಕಪ್ ಘರ್ಷಣೆಯ ಬಗ್ಗೆ ಕ್ರಿಕೆಟ್ ಅಭಿಮಾನಿಗಳು ಉತ್ಸಾಹಕರಾಗಿದ್ದರು. ಭಾರತದ ನಾಯಕ ವಿರಾಟ್ ಕೊಹ್ಲಿ ಈ ಆಟವನ್ನು ಇತರರಂತೆ ನೋಡಿಕೊಳ್ಳಲಿದ್ದಾರೆ ಮತ್ತು ಬೇರೆ ಯಾವುದೇ ಆಟ ನಮಗೆ ಹೆಚ್ಚು ವಿಶೇಷವಲ್ಲ ಎಂದು ಹೇಳಿದರು. We need to believe in our strengths, and we believe if
we play well as a team. As I mentioned, we can beat any side in the world, and that's the kind of confidence we have carried in the first two games, and we want to continue in the same manner in the next whatever coming games we have. We have literally discussed nothing different from the time we came to England. The mood, the atmosphere in the dressing room hasn't changed. We understand that any game that you play for your country can be, you know, emotional, adrenaline filled. So no one game is more important or more special for us than the other. As cricketers who have been selected to play for the country, our responsibility is to treat every game equally, because you have to be committed to play for your country every game that you play, regardless of the opposition. So for us, nothing in the change room is different. Nothing changes in our mindset. We are a top side in the world because of the cricket that we played, and we always need to remember that, and our focus is absolutely that. ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಭಾರತವನ್ನ $5 trillion ಆರ್ಥಿಕತೆ ಹೊಂದಿರುವ ರಾಷ್ಟ್ರವನ್ನಾಗಿ ಮಾಡುವ ಸವಾಲು ನಮ್ಮ ಮುಂದಿದೆ. ರಾಜ್ಯಗಳ ಸಹಕಾರದಿಂದ ಇದನ್ನು ಸಾಧಿಸಬೇಕಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ನೀತಿ ಆಯೋಗದ ಆಡಳಿತ ಮಂಡಳಿಯ 5ನೇ ಸಭೆಯಲ್ಲಿ ಮಾತನಾಡಿದ ಅವರು, ಭಾರತವನ್ನು ಸದೃಢ ಆರ್ಥಿಕತೆಯುಳ್ಳ ದೇಶವನ್ನಾಗಿ ಮಾಡಲು ಮೊದಲು ರಾಜ್ಯಗಳು ತಮ್ಮ ಸಾಮರ್ಥ್ಯವೇನೆಂದು ಅರಿಯಬೇಕು. ಆನಂತರ ಜಿಲ್ಲಾ ಹಂತದಿಂದ ಆರಂಭಿಸಿ ರಾಜ್ಯದ ಆರ್ಥಿಕ ಅಭಿವೃದ್ಧಿಗೆ ಅಗತ್ಯ ಶ್ರಮ ವಹಿಸಬೇಕು ಎಂದು ಹೇಳಿದರು. ನೀತಿ ಆಯೋಗವು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮಂತ್ರವನ್ನು ಸಾಧಿಸಲು ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಬಣ್ಣಿಸಿದರು. ವಿವಿಧ ರಾಜ್ಯಗಳಲ್ಲಿರುವ ಬರ ಪರಿಸ್ಥಿತಿಯ ಬಗ್ಗೆ ಮಾತನಾಡಿದ ಅವರು, ಪ್ರತಿ ಹನಿಯಲ್ಲಿ ಹೆಚ್ಚು ಬೆಳೆ ಕಾರ್ಯತಂತ್ರವನ್ನು ರೂಢಿಸಿಕೊಳ್ಳಬೇಕಿದೆ, ಜಲಶಕ್ತಿ ಮಂತ್ರಿಗಳು ಈ ಬಗ್ಗೆ ಸಹಾಯ ಮಾಡುತ್ತಾರೆ ಎಂದರು. ಈ ವೇಳೆ ಬಡತನ, ನಿರುದ್ಯೋಗ, ಪ್ರವಾಹ, ಜನಸಂಖ್ಯೆ, ಭ್ರಷ್ಟಾಚಾರ ಹಾಗೂ ಹಿಂಸೆ ಕುರಿತಾಗಿಯೂ ಪ್ರಧಾನಿ ಮಾತನಾಡಿದರು. ಕಾರ್ಯ ಪಾರದರ್ಶಕತೆ ಹಾಗೂ ಸಮರ್ಪಕ ಪೂರೈಕೆಯ ಲಕ್ಷಣಗಳುಳ್ಳ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತರಲು ನಾವು ಹೆಜ್ಜೆ ಇಡುತ್ತಿದ್ದೇವೆ ಎಂದರು. ರಾಜ್ಯ ಸರ್ಕಾರಗಳು ಕೇಂದ್ರ ಆರೋಗ್ಯ ವಿಮಾ ಯೋಜನೆಗಳ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಸಭೆಯಲ್ಲಿ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು, ನೂತನ ಕೇಂದ್ರ ಸಚಿವರು ಹಾಜರಿದ್ದರು. ಎಂಬತ್ನಾಲ್ಕು ಗಲಭೆ ಪ್ರಕರಣದಲ್ಲಿ ಕಮಲ್ನಾಥ್ ಭಾಗಿಯಾಗಿರುವ ಬಗ್ಗೆ ತನಿಖೆ ನಡೆಸಲಿ ಮಂಜಿಂದರ್ ಸಿರ್ಸಾ. 1984 ಸಿಖ್ ವಿರೋಧಿ ಗಲಭೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಕಮಲ್ನಾಥ್ ವಿರುದ್ಧದ ಹೊಸ ಪ್ರಕರಣದ ತನಿಖೆಗಾಗಿ ಕೇಂದ್ರ ಗೃಹ ಸಚಿವಾಲಯ ವಿಶೇಷ ತನಿಖಾ ತಂಡವನ್ನು ಎಸ್ಐಟಿ ಕೇಳಿದೆ ಎಂದು ಶಿರೋಮಣಿ ಅಕಾಲಿ ದಳ ಮುಖಂಡ ಮಜೀಂದರ್ ಸಿಂಗ್ ಸಿರ್ಸಾ ಹೇಳಿದ್ದಾರೆ. एसआईटी जिन्होंने कॉन्स्टिट्यूट की है उसको अधिकार दे दिया है. कमलनाथ देश का पहला ऐसा मुख्यमंत्री होगा जो कुर्सी पर बैठे हुए मुख्यमंत्री को हटाकर जेल भेजा जाएगा, क्योंकि कांग्रेस ने 35 साल तक इन कातलों को बचाया. जिनको इन्होंने मंत्री बनाया हमने मंत्री पद से हटवाया, जिन्होंने एमपी के टिकट दिए हमने वो कटवाए, जिन्होंने ಇವಿಷ್ಟು ಕ್ಷಣದ ಸುದ್ದಿಗಳು. ಈಗ ನೋಡ್ತಾ ಇರಿ.